ದಾದಾಜಿ, ನಾನು ರೋಹಿಣಿ ಆಂಟಿಗೂ ಫೋನ್ ಮಾಡಿದ್ದೆ. ವಚನ ಅಲ್ಲೂ ಹೋಗಿಲ್ಲ ಅಂತ ಹೇಳ್ತಿದ್ದಾರೆ. ಧನ್ಯ ಅವರು, ನೀವು ಯಾಕೆ ಇಷ್ಟೊಂದು ಆತಂಕ ಪಡ್ತಾ ಇದ್ದೀರಾ? ಈಗ ಆಲ್ರೆಡಿ ತುಂಬ ಪ್ರಾಬ್ಲಮ್ಗಳಿದ್ದಾವೆ, ಅದ್ರ ಕಡೆ ಗಮನ ಕೊಡಿ, ಅವಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಗೌರವ್, ದಯವಿಟ್ಟು ಹಾಗೆ ಮಾತಾಡಬೇಡಿ. ಅವಳ ಮನಸ್ಸು ತುಂಬ ಸೂಕ್ಷ್ಮ, ಚಿಕ್ಕ ಚಿಕ್ಕ ವಿಷಯನು ಮನಸ್ಸಿಗೆ ಹಚ್ಕೊಂಡ್ಬಿಡ್ತಾಳೆ. ಹೌದು ಹೌದು, ಚಿಕ್ಕ ಚಿಕ್ಕ ವಿಷಯನು ಮನಸ್ಸಿಗೆ ಹಚ್ಕೊಂಡು ಸಾಯೋದಕ್ಕೆ ಮುಂದಾಗ್ತಾಳೆ ಅಲ್ವಾ? ಅಯ್ಯೋ ಅಮ್ಮ, ಯಾಕೆ ಆ ಥರ ಅಪಶಕುನದ ಮಾತಾಡ್ತೀರ? ದಯವಿಟ್ಟು ಬಿಡ್ತು ಅನ್ನಿ. ಅಮೃತ, ಯಾಕೋ ವಚನ ಮೇಲಿನ ಕೋಪ ದಿನಕ್ಕೆ ದಿನ ಹೆಚ್ಚಾಗ್ತಾನೆ ಇದೆ ನಿನಗೆ. ಇದು ಒಳ್ಳೇದಲ್ಲ, ಮನೆ ವಾತಾವರಣ ಹಾಳಾಗತ್ತೆ. ದಾದಾಜಿ, ಮನೆ ವಾತಾವರಣ ಹಾಳಾಗಿರೋದು ಅವಳಿಂದಾನೆ. ದಯವಿಟ್ಟು ಈ ಚರ್ಚೆನ ತಿನ್ನಿಸ್ತೀರ? ಗೌರವ್ ಪ್ಲೀಸ್, ಹೋಗಿ ವಚನ ಎಲ್ಲಿದ್ದಾಳೆ ಅಂತ ಹುಡ್ಕೊಂಡ್ ಬನ್ನಿ ಪ್ಲೀಸ್. ಗೌರವ್, ನಾನು ಹೋಗಲ್ಲ. ಧನ್ಯ ಅವರು. ನೋಡಿ ಗೌರವ್, ಮನೆ ಹೆಣ್ಮಕ್ಳು ಇಷ್ಟೊತ್ತಿನಲ್ಲಿ ಹೊರಗಡೆ ಇರೋದು ಒಳ್ಳೇದಲ್ಲ. ಅವಳು ನೋವಲ್ಲೇ ಇರಲಿ, ಕಣ್ಣೀರೇ ಹಾಕ್ತಾ ಇರಲಿ, ಅವಳನ್ನ ಸಮಾಧಾನ ಮಾಡಿ ಮನೆ ಕರ್ಕೊಂಬರೋದು ನಿನ್ನ ಕರ್ತವ್ಯ. ಹೋಗು, ಇಲ್ಲೇ ಯಾವುದೋ ಪಾರ್ಕಲ್ಲೋ ದೇವಸ್ಥಾನದಲ್ಲೋ ಕೂತಿರ್ತಾಳೆ, ಬುದ್ಧಿ ಮಾತು ಹೇಳಿ ಮನೆಗೆ ಕರ್ಕೊಂಬ. ದಾದಾಜಿ, ನೀವು ಚೆನ್ನಾಗಿ ಹೇಳಿದ್ರು, ಅವಳು ಬುದ್ಧಿ ಮಾತುಗೆಲ್ಲ ಬಾಗ್ತಾಳೆ. ಬುದ್ಧಿ ಮಾತು ಕೇಳದೆ ಹೋದರೆ ಗದರಿಸಿ ಕರ್ಕೊಂಬ, ಆದರೆ ಮನೆಗೆ ಕರ್ಕೊಂಬ ಅಷ್ಟೇ. ಅರ್ಥ ಆಯ್ತಾ? ಗೌರವ್ ಬಾ, ನಿಮ್ಮ ದೇವಸ್ಥಾನದಲ್ಲಿ ಹೋಗು, ನಾನು ಪಾರ್ಕಲ್ಲಿ ಹೋಗ್ತೀನಿ. ಹೇಳಿದೆ ನಾನು ಅವಳನ್ನ ವಾಪಸ್ ಮನೆಯೊಳಗೆ ಕರ್ಕೊಳ್ಳೋದು ಬೇಡ ಅಂತ. ಅವಳಿಂದ ಬರೀ ಕಷ್ಟನೇ ಹೊರತು ನಾವು ಯಾವತ್ತೂ ಸಂತೋಷವಾಗಿರಲ್ಲ ಅಂತ ನನ್ನ ಮಾತನ್ನು ಯಾರೂ ಕೇಳಲಿಲ್ಲ. ಈಗ ನೋಡಿ, ನಮ್ಮ ನೆಮ್ಮದಿನೆಲ್ಲ ಹಾಳು ಮಾಡಿ ಇಷ್ಟೊತ್ತಿನಲ್ಲಿ ಎಲ್ಲಿ ಅಲೆದಕ್ಕೆ ಹೋಗಿದ್ದಾಳೋ ಏನೋ. ಅವಳನ್ನು ನೆನೆಸ್ಕೊಂಡ್ರೆ ಮೈಕೆಲ್ಲ ಉದ್ಯತ್ತೆ. ಅವಳ ಮನೆಯಿಂದ ಮೊದಲು ಹೊರಟು ಹೋದರೆ ಅಷ್ಟೇ ಸಾಕು. ಧನ್ಯ, ಎತ್ತು ಕರಳಮ್ಮ, ಮಕ್ಕಳು ಮೊಮ್ಮಕ್ಕಳು ಕಷ್ಟಪಡ್ತಾ ಇರೋದು ನೋಡಿ ಸಂಕಟಕ್ಕೆ ಆ ರೀತಿ ಮಾತಾಡ್ತಾ ಇದ್ದಾಳೆ.